ಅನ್ನೋನ್ ಕೂಡ ಲವ್ ಮಾಡಿದ್ದ ಆದರೆ ನಾನು ಪ್ರೀತಿಯಲ್ಲಿ ಬಿದ್ದೆ ಮುಳುಗಿದ್ದೀನಿ ಮುಳುಗೇ ಇದ್ದೀನಿ ಇನ್ನು ಎದ್ದಳ ಪ್ರಯತ್ನದಲ್ಲಿದ್ದೀನಿ ಎನಿವೇ ಸದ್ಯಕ್ಕೆ ಯಾವ ಹುಡುಗಿರು ನನ್ನ ಜೀವನದಲ್ಲಿಲ್ಲ ನಾನು ಆರಾಮಾಗಿದ್ದೀನಿ ಹುಡುಗಿರು ಇಲ್ಲದೆ ಹಿಂದೆ ಇರೋ ಹುಡುಗಿರು ನೆಂಚ್ಕೊಂಡು ಅಳ್ತೀನಿ ಮುಂದ್ಗಡೆ ಬರೋ ಮುಂದೆ ಬರೋ ಹುಡುಗಿನ ಇಂದ ದೂರ ಇದ್ದೀನಿ ಆ್ಯಂಡ್ ಎಸ್ ನನಗೆ ಇಷ್ಟವಾದ ಹಾಡು ನಿಮ್ಗೆ ಇಷ್ಟವಾದ ಹಾಡು ಉತ್ತರ ಯಾವುದು ಅಂತ ಕಾವೇರಿ ನಿನ್ನ ಮಡಿಲ ಮಲಗುವೆ ನಾನಮ್ಮ ನಿನ ಕಣ್ಣಿನ ನಿನ ಕಣ್ಣಿನ ಅನಿಯು ನಾನಮ್ಮ ಶಿವ ಸೂರ್ಯಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ ಯಾಕಂದರೆ ಹೊಸ ಚಾನಲ್ ಓಪನ್ ಮಾಡಿದ್ದಾರೆ ಅವನು ಆ್ಯಂಡ್ ಈ ಥರ ಒಂದು ಪ್ರೀತಿ ಇದ್ದಾಗ ನಾನು ಯಾವತ್ತೂ ಮಗು ನಮನ್ ಸನ್ವೇಮ್ ಮೀಡಿಯಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಂಗೆ ಅದ್ರಲ್ಲಿ ನನ್ನೂ ನೋಡ್ತೀರಾ ಎಲ್ಲ ವರ್ಲ್ಡ್ ವೈಡ್ ಸಬ್ಸ್ಕ್ರೈಬ್ ಆಗ್ತಿರೋದನ್ನೇ ಆಗ್ಬೇಕು ಆಗಲೇಬೇಕು ಹಾಗೆ ಆಗ್ತೀರಾ ಅದು ಪ್ರೀತಿಗೋಸ್ಕರ ಬೇರೆ ಏನಿಗೂ ಅಲ್ಲ ಆ್ಯಂಡ್ ಶಿವಸೂರಿಯಾಗೆ ಹಿಂಗೆ ಒಳ್ಳೇದಾಗಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾನೆ ಸನ್ವೇ ಮೀಡಿಯಾ ಅಂತ ಹೇಳ್ತಾ ಬೈ ಫ್ರಮ್ ಯ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸರ್ ಉಚ್ಚಾ ವೆಂಕಟ್ ನನ್ನ ಚಿಕ್ಕ ವಯಸ್ಸಲ್ಲಿ ಸೆಕೆಂಡ್ ಪಿ ಯು ಸಿ ಅನಿಸುತ್ತೆ ಸೆಕೆಂಡ್ ಪಿ ಯು ಸಿ ಇಂದ ನಮ್ಮ ಅಪ್ಪ ಹತ್ರ ದುಡ್ಡು ಇಸ್ಕೊಳ್ಳೋದನ್ನ ಬಿಟ್ಬಿಟ್ಟೆ ಸೊ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಆಗ ಆವಾಗ ಬೆಳಗ್ಗೆ ಮಾಡಿದ್ರೆ 300 ರೂಪಾಯಿ ಸಿಗೋದು ಸಾಯಂಕಾಲ ಮಾಡಿದ್ರೆ 500 ರೂಪಾಯಿ ಸಿಗೋದು ಆ್ಯಂಡ್ ನಾನೇನು ಮಾಡ್ತಿದ್ದೆ 300 ರೂಪಾಯಿ ತೊಗೊಂಡು ಅದು 100 ರೂಪಾಯಿ ನಮ್ಮ ಅಮ್ಮ ಕೊಡ್ತಿದ್ದೆ ನಮ್ಮ ಅಪ್ಪ ದುಡ್ಡು ಇಸ್ಕೊತಿರ್ಲಿಲ್ಲ ನನ್ನ ಹತ್ರ ನೀನು ಇಸ್ಕೊಳಲ್ಲ ಅಂದರೆ ನಿನ್ನ ಹತ್ರ ಯಾಕೆ ಇಸ್ಕೊಬೇಕು ಅಂತ ಇನ್ನು 100 ರೂಪಾಯಿ ಅವಾಗ ಲವ್ ಗಿವ್ ಅನ್ನೋದು ಇರುತ್ತಲ್ವ ಸೊ ಲವ್ ಅದಕ್ಕೆ ಖರ್ಚು ಮಾಡ್ತಿದ್ದೆ ಇನ್ನು 100 ರೂಪಾಯಿ ನಾನು ಸೇವ್ ಮಾಡ್ತಿದ್ದೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಾದಮೇಲೆ ನಾನು ಲೈಫ್ ಸ್ಟೈಲ್ ಸ್ಟಾರ್ಟ್ ಆಯಿತು ಲೈಫ್ ಸ್ಟೈಲಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ಶೂ ಮಾರ್ಟಲ್ಲಿ ಮಾಡಿದ್ದೀನಿ ಕಿಚನ್ ಸೆಂಟ್ರಲ್ಲಿ ಅದು ಅವಾಗ ಆ ಕೆಲಸ ಮಾಡಿದ್ದೀನಿ ಶೂ ಮಾರ್ಟಲ್ಲಿ ಶೂ ಸ್ಲಿಪ್ಪರ್ಸ್ ಹಾಕಿದ್ದೀನಿ ಅಂದರೆ ಲೇಡೀಸ್ ಸ್ಲೀಪರ್ ಸೆಕ್ಷನ್ನಲ್ಲಿದ್ದೆ ಅದಾದಮೇಲೆ ಕಿಚನ್ ಸೆಂಟ್ರ್ ಕಲಿಸಿದ್ರು ಕಿಚನ್ ಸೆಂಟ್ರಿಂದ ಕ್ಯಾಶಿಯರ್ ಆಗಿದೆ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದೆ ಆಮೇಲೆ ಲೈಫ್ ಸ್ಟೈಲಲ್ಲಿ ಅಂದರೆ ಸಿನಿಮಾ ರಂಗ ಬರೋ ಮುಂಚೆ ಅದಾದಮೇಲೆ ಆಟೋಮೊಬೈಲ್ ಕನ್ಸಲ್ಟೆಂಟು ಇದು ಗಾಡಿಗಳು ಸೇಲ್ ಮಾಡೋದು ಮಾಡಿದ್ದೀನಿ ಸಿಮ್ ಕಾರ್ಡು ಮೊಬೈಲ್ ಮಾಡೋದು ಇವೆಲ್ಲ ನಮ್ಮ ಅಪ್ಪ ಹತ್ರ ದುಡ್ಡು ಇಸ್ಕೊಳ್ಳೋದು ನಿಲ್ಲಿಸ್ಬಿಟ್ಟೆ ಅಂದರೆ ನನ್ನ ದುಡ್ಡಲ್ಲೇ ಇರಬೇಕು ಅಂತ ಇದ್ದಿದ್ದು ಆ್ಯಂಡ್ ಎಸ್ ಇನ್ನೂ ಮೊಬೈಲ್ ಅಂಗಡಿ ಇಟ್ಟಿದ್ದೆ ಯಾವಾಗ ನಂದು ಸ್ವತಂತ್ರ ಪಾಳ್ಯ ಅದು ಇದ ಫ್ಲಾಪ್ ಆಯಿತು ನನಗೆ ಅವಕಾಶಗಳಿರಲಿಲ್ಲ ಬೇರೆ ಕಡೆ ಕೆಲಸಗಳೆಲ್ಲ ಮಾಡಿದ್ದೀನಿ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡಿದ್ದೀನಿ ಲಾಸ್ಟಾಗಿ ನಮ್ಮ ಅಪ್ಪ ಕೈ ಹಿಡಿದ್ರು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಬಾ ಅಂತೇಳಿ ಉಚ್ಚಾ ವೆಂಕಟ್ಗೆ ನಮ್ಮ ಅಪ್ಪನೇ ಪ್ರೊಡ್ಯೂಸರು ನಮ್ಮ ಅಪ್ಪ ಎಂ ಲಕ್ಷ್ಮಣ್ ಅವರು ನಮ್ಮ ಅಮ್ಮ ಗೌರಮ್ಮ ನಮ್ಮ ಅಪ್ಪನೇ ಪ್ರೊಡ್ಯೂಸ್ ಮಾಡಿದ್ರು ಆ್ಯಂಡ್ ಇವತ್ತು ಅವ್ರು ಇಲ್ಲ ಅಂದರೆ ನಾನಿಲ್ಲ ಆ್ಯಂಡ್ ಇದಂತೂ ನಿಜ ಅವ್ರು ಇಲ್ಲದಿದ್ದ ದಿನ ನಾನು ಇರಲ್ಲ ಆ್ಯಂಡ್ ನಮ್ಮ ಅಪ್ಪ ಮಾತು ನಾನು ಮೀರಲ್ಲ ನಮ್ಮ ಅಪ್ಪ ಇವಾಗ ನನಗೆ ಮಗು ಥರ ನಾನು ಅವ್ರ ಮಗು ಥರ ಹಂಗೆ ಬತ್ತಾ ಇದ್ದೀರಿ ಇವಾಗ ನಾನು ನಮ್ಮಪ್ಪ ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಬಟ್ ಉಚ್ಚಾ ವೆಂಕಟ್ ಅಂದರೆ ಇಷ್ಟ ಆಗೋ ದಯವಿಟ್ಟು ನನ್ನ ಪಕ್ಕದಲ್ಲಿ ಫೋಟೋ ತೋರಿಸ್ಕೊಳ್ಳೋಗೆ ಭಯ ಪಡಬೇಡಿ ಒಳ್ಳೆಯವ್ರು ಯಾವತ್ತೂ ನಾನು ಒಳ್ಳೆಯವನು ನೀವು ಪ್ರೀತಿ ಕೊಟ್ಟರೆ ನಿಮಗೆ ನನ್ನ ಮಗು ಥರ ನಿಮ್ಮ ಮನೆ ಹುಡುಗನ ಥರ